ಓಂ ದತ್ತಾಯ ನಮಃ. ಶ್ರೀ ದತ್ತಭಾಗವತದಲ್ಲಿ ವರ್ಣಿತವಾಗಿರುವಂತೆ ಶ್ರೀ ಸಾಯಿಬಾಬಾನ ಜನ್ಮ ವೃತ್ತಾಂತ ಹಾಗೂ ಅವನ ಬಾಲಲೀಲೆಗಳು, ಅಲ್ಲದೆ ಬಾಲಬಾಬಾ ಗುರುವಿನೆಡೆಗೆ ಪಯಣ. ಪುಣ್ಯಕರವಾದ ಭರತಖಂಡದ ಜಂಬೂ ದ್ವೀಪದಲ್ಲಿ ಪಾತ್ರಿ ಎಂಬ ಐತಿಹಾಸಿಕ ಗ್ರಾಮವೊಂದಿರುವುದು. ಇದು ಇಂದಿನ ಮಹಾರಾಷ್ಟ್ರದ ದೇವಗಿರಿ ದೌಲತಾಬಾದ್ ಆಗ್ನೆಗೆ ಸುಮಾರು 80 ಕಿಲೋಮೀಟರ್ ದೂರದಲ್ಲಿದ್ದು ಮಂಗಳ ಮತ್ತು ಗೋದಾವರಿ ನದಿಗಳ ಸಂಗಮದಿಂದ ನೈಋತ್ಯಕ್ಕೆ 2 ಮೈಲಿ ಅಂತರದಲ್ಲಿದೆ. ಒಂದು ಕಾಲಕ್ಕೆ ಈ ಗ್ರಾಮವು ಯಾದವರ ಸಾಮ್ರಾಜ್ಯಕ್ಕೆ ಒಳಪಟ್ಟಿದ್ದು ಮುಂದೆ ನಿಜಾಮನ ಆಡಳಿತಕ್ಕೆ ಒಳಪಟ್ಟಿತ್ತು. ಈ ಗ್ರಾಮದಲ್ಲಿ ಗಂಗಾಬಾಹು, ದೇವಗಿರಿಯಮ್ಮ ಎಂಬ ನಾವಿಕ ಸುಶೀಲ ದಂಪತಿಗಳು ವಾಸವಾಗಿದ್ದರು. ಪತಿಯು ಶಿವಭಕ್ತನಾಗಿದ್ದರೆ ಸತಿಯು ಗೌರಿ ಭಕ್ತೆಯಾಗಿದ್ದಳು. ಹೀಗಿರಲು ಮುಂದೊಂದು ದಿನ ಭಾರೀ ಮಳೆಯಾಗಲು ಪತಿಯು ತಾನು ದೋಣಿ ನಡೆಸಲು ನಾವಿಕ ಕಾರ್ಯಕ್ಕೆ ಪಕ್ಕದ ನದಿಯ ತಟದತ್ತ ಹೊರಟು ಹೋಗುವನು. ಆ ದಿನ ರಾತ್ರಿ ಬಹಳವಾದರೂ ಬಾರದ ಪತಿಯ ದಾರಿ ಕಾದು ನಂತರ ತನ್ನ ಅದೇ ಹಳೆಯದಾದ ಮನೆಯ ಬಾಗಿಲಿಗೆ ಕದ ಹಾಕಿಕೊಂಡು ದೇವಗಿರಿಯಮ್ಮ ಮಲಗುವಳು. ಅಷ್ಟರಲ್ಲಿ ಹೊರಗೆ ಯಾರೋ ಕದ ತಟ್ಟಿದ ಶಬ್ದ ಕೇಳಿ ಆಕೆ ಬಾಗಿಲು ತೆಗೆದು ನೋಡುವಷ್ಟರಲ್ಲಿ ಹೊರಗೆ ಯಾರೋ ಒಬ್ಬ ವೃದ್ಧನನ್ನು ಕಾಣುವಳು. ಆ ವೃದ್ಧನು ತನ್ನ ನಡುಗುವ ಧ್ವನಿಯಲ್ಲಿ, ಅಮ್ಮ, ನಾನು ಮುಂದೆ ಪಾಂಡವಪುರಕ್ಕೆ ಹೋಗಬೇಕಾಗಿದೆ, ಆದರೆ ಭಾರೀ ಮಳೆಯಿಂದಾಗಿ ಹೋಗಲಾಗದೆ ಇಲ್ಲಿಗೆ ಬಂದಿದ್ದೇನೆ. ಈ ರಾತ್ರಿ ಮಲಗಲು ಆಸರೆ ಕೊಡಿ ಅಂತ ಅಂಗಲಾಚಿ ಬೇಡಿಕೊಳ್ಳುವನು. ಸುಶೀಲೆಯಾದ ದೇವಗಿರಿಯಮ್ಮಳು ತನ್ನ ಮನೆಯ ಪಡಸಾಲೆಯಲ್ಲಿ ಆ ವೃದ್ಧನಿಗೆ ಮಲಗಲು ವ್ಯವಸ್ಥೆ ಮಾಡಿಕೊಟ್ಟು ಮತ್ತೆ ಕದ ಹಾಕಿಕೊಂಡು ಮಲಗಲು ಮತ್ತೆ ಮತ್ತೆ ಅದೇ ಕದ ತಟ್ಟುವ ಶಬ್ದ ಕೇಳಿ ಬರಲು ಆಕೆ ಬಾಗಿಲು ತೆರೆದು ನೋಡುವಳು. ಅಷ್ಟರಲ್ಲಿ ಆ ವೃದ್ಧನು, ಅಮ್ಮ, ನನಗೆ ಹಸಿವಾಗಿದೆ, ತಿನ್ನಲು ಏನಾದರೂ ಕೊಡಿ ಅಂತ ಕೇಳುವನು. ಆಗ ಅವಳು ಮನೆಯಲ್ಲಿ ಹುಡುಕಾಡಲು ಏನೂ ಸಿಗದೆ ಅಲ್ಲೇ ಗಡಿಗೆಯಲ್ಲಿರುವ ಮೊಸರಿನಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ಬೆರಸಿ ಗಂಜಿ ಮಾಡಿ ಕೊಡುವಳು. ಅದನ್ನು ಕುಡಿದು ಆ ವೃದ್ಧನು ಮಲಗಲು ಅವಳು ಒಳಗೆ ಹೋಗಿ ಮಲಗುವಳು. ನಂತರ ಸ್ವಲ್ಪ ಸಮಯದಲ್ಲಿ ಮತ್ತೆ ಅದೇ ಶಬ್ದ. ಆಕೆ ಮತ್ತೆ ಬಾಗಿಲು ತೆರೆಯಲು ಆ ವೃದ್ಧನು, ಅಮ್ಮ, ನಾನು ಇಡೀ ದಿನವೆಲ್ಲವೂ ನಡೆದಿದ್ದರಿಂದ ಬಹಳ ದಣಿವಾಗಿದೆ, ಆದ್ದರಿಂದ ಕಾಲುಗಳು ಒತ್ತು ತಾಯೇ ಅಂತ ಕೇಳಲು ದೇವಗಿರಿಯಮ್ಮ ಚಿಂತೆಗೀಡಾಗುವಳು. ಆದರೂ ಧೈರ್ಯ ತಾಳಿ ಗೌರಿ ಮೂರ್ತಿಯನ್ನು ಧ್ಯಾನಿಸುತ್ತಾ, ಅಮ್ಮ, ಗೌರಿ ಭಗವತಿ, ಇದೇನು ತಿಳಿಯುತ್ತಿಲ್ಲ, ನನ್ನನ್ನು ಕಾಪಾಡೆಂದು ಪ್ರಾರ್ಥಿಸುವಳು. ಅಷ್ಟರಲ್ಲಿ ಗೌರಿ ಭಗವತಿಯು ಮಾರು ವೇಷದಲ್ಲಿ ಹೆಣ್ಣಿನ ರೂಪದಲ್ಲಿ ಪ್ರತ್ಯಕ್ಷಳಾಗಿ ಆ ವೃದ್ಧನ ಸೇವೆಗೆ ಅಣಿಯಾಗುವಳು. ಇದೆಲ್ಲವನ್ನು ಕಂಡು ಆಶ್ಚರ್ಯ ಚಕಿತಳಾದ ದೇವಗಿರಿಯಮ್ಮಳು ಆ ಮಾರು ವೇಷದ ಭಗವತಿಯನ್ನು ಕುರಿತು, ನೀನು ಯಾರು ತಾಯಿ ಅಂತ ಕೇಳಲು, ಆಗ ಅವಳು, ಇನ್ನೂ ನಮ್ಮನ್ನು ಗುರುತಿಸಲಿಲ್ಲವೇ ತಾಯಿ ಎಂದೆನ್ನುತ್ತಾ ಅವರೀರ್ವರು ಆಕೆಗೆ ಸಾಕ್ಷಾತ್ ಪಾರ್ವತಿ ಪರಮೇಶ್ವರರಾಗಿ ದರ್ಶನ ಕೊಡುವರು. ಅಲ್ಲದೆ ಏನು ಹೊರಬೇಕು ತಾಯಿಯೇ ಕೇಳೆನಲು ಪರಮಾನಂದ ಭರಿತಳಾದ ದೇವಗಿರಿಯಮ್ಮಳು ಅವರೀರ್ವರಿಗೆ ನಮಸ್ಕರಿಸುತ್ತಾ ಪುತ್ರ ಪ್ರಾಪ್ತಿಗಾಗಿ ವರ ಕೇಳುವಳು. ಆಗ ಅವರೀರ್ವರು ತಥಾಸ್ತು ಎಂದು ಹೇಳಿ ಅದೃಶ್ಯರಾಗುವರು. ಮಾರನೇ ದಿನ ಪತಿಯು ತನ್ನ ಕಾಯಕ ಮುಗಿಸಿಕೊಂಡು ಮನೆಗೆ ಬರಲು ಪತ್ನಿಯು ನಡೆದ ಸಂಗತಿಯನ್ನು ಸವಿವರವಾಗಿ ಪತಿಗೆ ಅರುಹಿದಳು. ಪತಿಯು ಸಂತಸಗೊಂಡನು. ಆದರೆ ಅವನ ಮನದಲ್ಲಿ ನನಗೇಕೆ ಶಿವನು ದರ್ಶನ ನೀಡಲಿಲ್ಲ, ನಾನು ಕೂಡ ಅವನ ಪರಮ ಭಕ್ತನಾಗಿರುವೆನು ಅಂತ ಆ ಶಿವನ ದರ್ಶನಕ್ಕಾಗಿ ಹಗಲಿರುಳು ಚಿಂತಿಸತೊಡಗಿದನು. ಇತ್ತ ಪತ್ನಿಯು ಗರ್ಭಿಣಿಯಾಗುವಳು. ನೋಡು ನೋಡುತ್ತಿದ್ದಂತೆ ನವಮಾಸಗಳು ಕಳೆದವು. ಅತ್ತ ಇದ್ದಕ್ಕಿದ್ದಂತೆ ಒಂದು ದಿನ ಬೆಳಗ್ಗಿನ ಜಾವ ಪತಿಯು ಶಿವನ ಹುಡುಕುವಿಕೆಗಾಗಿ ಕಾಡಿನತ್ತ ಹೊರಟೇ ಬಿಟ್ಟನು. ಇತ್ತ ಪತಿವ್ರತೆಯಾದ ಪತ್ನಿಯೂ ಕೂಡ ಪತಿಯ ಹಿಂಬಾಲಿಸುತ್ತಾಳೆ. ಹೀಗೆ ಈರ್ವರು ಒಬ್ಬರ ಹಿಂದೆ ಒಬ್ಬರು ಕಾಡಿನಲ್ಲಿ ಸಾಗುವಾಗ ದಾರಿಯಲ್ಲಿ ಒಂದು ಬೃಹದಾಕಾರವಾದ ಅಶ್ವತ್ಥ ಮರದ ಕೆಳಗೆ ದೇವಗಿರಿಯಮ್ಮಳಿಗೆ
ಪ್ರಸವವಾಗಲು ಆಕೆಯು ಗಂಡು ಮಗುವಿಗೆ ಜನ್ಮ ನೀಡುವಳು. ಮಗು ಜನಿಸಿದ ಕೂಡಲೇ ದೇವತೆಗಳು ಆಕಾಶದಿಂದ ಹೂಮಳೆ ಗೆರೆಯುವರು. ಆಗ ಆ ತಾಯಿಯು ಅತ್ತ ನೋಡಲು ಪತಿಯು ಬೈರಾಗಿಯಾಗಿ ಮುಂದೆ ಸಾಗಿದ. ಪತ್ನಿಯು ಮಗುವಿನ ಜನನದ ಕುರಿತು ಚೀರಿ ಹೇಳಿದರೂ ಆಲಿಸದೆ ಆತನು ಹಾಗೆಯೇ ಮುಂದೆ ಮುಂದೆ ನಡೆದಿದ್ದ. ಯಾವ ದಾರಿ ತೋಚದೆ ಆಕೆ ಹೇ ಗೌರಿಯೇ ಹೇ ಗೌರಿ ರಮಣನೇ, ಈ ಬಾಲ ಶಿಶುವಿಗೆ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು ಎಂದೆನುತ್ತ ನೀನೇ ಕಾಪಾಡೆಂದು ಪ್ರಾರ್ಥಿಸಿ ತಾನು ಪತಿಯ ದಾರಿ ತುಳಿಯುತ್ತಾಳೆ. ಇರಲಿ, ಇತ್ತ ಅದೇ ಮಾರ್ಗವಾಗಿ ಬರುತ್ತಿದ್ದ ಒಬ್ಬ ಸೂಫಿ ಫಕೀರ ಹಾಗೂ ಅವನ ಬೇಗಂ ದಂಪತಿಗಳು ಅಚಾನಕ್ಕಾಗಿ ಅದೇ ಮಾರ್ಗದಲ್ಲಿ ಸಾಗುವಾಗ ಆ ಅಳುವ ಕೂಸನ್ನು ನೋಡುವರು. ಅವರಿಗೆ ಮಕ್ಕಳಿಲ್ಲದಿದ್ದರಿಂದಾಗಿ ಅಲ್ಲಾನೇ ಈ ಮಗುವಿಗೆ ಪ್ರಸಾದವಾಗಿ ಕರುಣಿಸಿದನೆಂದು ಆ ಮಗುವನ್ನು ಎತ್ತಿಕೊಂಡು ಮನೆಗೆ ಹೋಗುವರು. ಅಂದು ದಿನಾಂಕ 28 ಸೆಪ್ಟೆಂಬರ್ 1838 ಸೋಮವಾರದ ಪುಣ್ಯಕರ ದಿನವಿತ್ತು ಎಂಬುದು ತಿಳಿದು ಬರುತ್ತದೆ. ಮುಂದೆ ಆ ಮುಸಲ್ಮಾನ ದಂಪತಿಗಳು ಮಗುವನ್ನು ಎತ್ತಿಕೊಂಡು ಹೋಗಿ ಬಹಳ ಪ್ರೀತಿಯಿಂದ ಆ ಮಗುವಿಗೆ ಪಾಲನೆ ಪೋಷಣೆಯನ್ನು ಮಾಡುವರು. ಹೀಗೆ ದಿನ ದಿನಕ್ಕೆ ಬೆಳೆದು ದೊಡ್ಡವನಾಗುತ್ತಿದ್ದ ಆ ಬಾಲಕನು ತನ್ನ ಬಾಲ್ಯದಲ್ಲಿಯೇ ಹಲವಾರು ಲೀಲೆಗಳನ್ನು ತೋರಹತ್ತಿದನು. ಮುಂದೊಂದು ದಿನ ಅದೇ ಊರಿನಲ್ಲಿ ತನ್ನ 6 ಜನ ಗೆಳೆಯರೊಂದಿಗೆ ಗೋಲಿಯ ಆಟವಾಡುವಾಗ ಆಟದಲ್ಲಿ ಎಲ್ಲಾ ಗೋಲಿಗಳನ್ನು ಬಾಲಕ ಸಾಯಿಯೇ ಗೆಲ್ಲುವನು. ಕೊನೆಗೆ ಸೋತ ಗೆಳೆಯರಲ್ಲೊಬ್ಬನು ಹಠಕ್ಕೆ ಬಿದ್ದು ತನ್ನ ಮನೆಯಲ್ಲಿರುವ ಲಿಂಗವೇ ಸಾಲಿಗ್ರಾಮ ತಂದು ಪಣಕ್ಕಿಟ್ಟು ಮತ್ತೆ ಆಟವಾಡಲು ಸಾಯಿಯು ಅದನ್ನು ಕೂಡ ಗೆಲ್ಲುವನು. ಆಗ ಆ ಹುಡುಗನು ಅಳುತ್ತಾ, ಅಯ್ಯ, ಆ ಲಿಂಗವು ನನ್ನ ತಂದೆಯಿಂದ ದಿನಾಲು ಪೂಜೆಗೊಳ್ಳುತ್ತದೆ, ಅದನ್ನು ತಿರುಗಿ ಕೊಡು ಅಂತ ಹಠ ಹಿಡಿಯುವನು. ಇಲ್ಲದಿದ್ರೆ ನನ್ನ ತಂದೆಗೆ ಹೇಳಿ ನಿನಗೆ ಒಡೆಸುತ್ತೇನೆನ್ನಲು, ಆಗ ಸಾಯಿಯು, ಅಯ್ಯ ಮರುಳೆ, ಈ ಲಿಂಗವು ಯಾರಿಗೆ ಸೇರಬೇಕಾಗಿತ್ತೋ ಅವರಿಗೆ ಸೇರಿದೆ ಎಂದು ನೋಡ ನೋಡುತ್ತಲೇ ಆ ಲಿಂಗವನ್ನು ನುಂಗಿಬಿಡುವನು. ಆಗ ಆ ಹುಡುಗನು ಮನೆಗೆ ಹೋಗಿ ತಂದೆಗೆ ಹೇಳಲು ಅವನು ಬಾಲಕ ಸಾಯಿ ಹತ್ತಿರ ಬಂದು ಅವನನ್ನು ಗದರಿಸುವನು. ಆಗ ಆ ಬಾಲಕನು ತನ್ನ ಬಾಯೊಳಗೆ ಅವನಿಗೆ ವಿಶ್ವರೂಪ ದರ್ಶನ ಮಾಡಿಸುವನು. ಸಾಕಿದ ಮಗು ಬಾಲ್ಯದಲ್ಲಿಯೇ ತನ್ನ ವಿಚಿತ್ರ ವರ್ತನೆಯನ್ನು ತೋರಿಸ ಹತ್ತಿದನು. ಅಲ್ಲಿ ನೆರೆದವರು ಕಂಡು ಆಶ್ಚರ್ಯ ಚಕಿತರಾಗುತ್ತಿದ್ದರು. ಹೀಗೆ ಒಂದು ದಿವಸ ಅವನು ದೇವಸ್ಥಾನಕ್ಕೆ ಹೋಗಿ ರಾಮನೇ ದೇವರು, ಶಿವನೇ ಅಲ್ಲಾಹ ಎಂದು ಕೂಗಲಾರಂಭಿಸುವುದನ್ನು ಕಂಡ ಜನರು ರೊಚ್ಚಿಗೇಳುವರು. ಮಾರನೇ ದಿನ ಒಂದು ಕಡೆಗೆ ಮುಸಲ್ಮಾನರು ಆ ಫಕೀರನ ಮನೆಗೆ ಬಂದು, ನಿನ್ನ ಮಗನು ವಿಚಿತ್ರ ಮಾಡುತ್ತಿರುವನು, ಅವನನ್ನು ಊರಿನಾಚೆಗೆ ತಳ್ಳಿ, ಇಲ್ಲ ಅಂದ್ರೆ ನಿಮ್ಮನ್ನು ಕೂಡ ಊರಿನಾಚೆ ದಬ್ಬಬೇಕಾಗುತ್ತದೆ ಅಂತ ಗದರಿಸಿ ಅಲ್ಲಿಂದ ಹೊರಟು ಹೋದರು. ಇನ್ನೊಂದು ಕಡೆಯಿಂದ ಹಿಂದೂ ಪಂಗಡದ ಗುಂಪೊಂದು ಬಂದು, ಏ ಫಕೀರ, ನಿನ್ನ ಮಗನು ನಮ್ಮ ಲಿಂಗವನ್ನೇ ನುಂಗಿದ್ದಾನೆ, ಅಷ್ಟೇ ಅಲ್ಲದೆ ಅವನು ಹೇಗೇಗೋ ವರ್ತಿಸುತ್ತಾ ನಮ್ಮ ಸಂಪ್ರದಾಯವನ್ನು ಹಾಳು ಮಾಡುತ್ತಿದ್ದಾನೆ, ಅವನನ್ನು ಊರಿನಾಚೆ ತಳ್ಳಿ, ಇಲ್ಲ ಅಂದ್ರೆ ನಿಮ್ಮ ಗತಿ ಚೆನ್ನಾಗಿರುವುದಿಲ್ಲ ಅಂತ ಗದರಿಸಿ ಅಲ್ಲಿಂದ ಹೊರಟು ಹೋದರು. ಇತ್ತ ಕಡೆಗೆ ಫಕೀರ ಹಾಗೂ ಬೇಗಂಗೆ ರಾತ್ರಿಯಿಡೀ ನಿದ್ರೆ ಇಲ್ಲ, ಮುಂದೆ ಹೇಗೆ ಮಾಡುವುದೆಂದು ಚಿಂತಿಸುತ್ತಿದ್ದರು. ಇತ್ತ ಇದನ್ನೆಲ್ಲ ಅರಿತ ಬಾಲಕ ಸಾಯು ಮಾರನೆಯ ದಿನ ಬೆಳಗ್ಗೆ ಎದ್ದವನೇ ತಾನು ಮನೆಯನ್ನು ತೊರೆದು ದೇಶಾಂತರಕ್ಕೆ ಹೊರಡಲು ಸಿದ್ಧನಾಗುವನು. ಅಷ್ಟರಲ್ಲಿ ಅವನ ಸಾಕು ತಂದೆ ತಾಯಿಗಳು, ಮಗನೇ, ನೀನೊಬ್ಬನೇ ನಮಗೆ ಆಶ್ರಯದಾತನಾಗಿರುವಿ, ಆದ್ದರಿಂದ ನಿಮ್ಮೊಂದಿಗೆ ನಾವು ಬರುವೆವು ಎನ್ನಲು ಆ ಬಾಲಕನು, ಇಲ್ಲ, ನಾನೊಬ್ಬನೇ ದೇಶಾಂತರಕ್ಕೆ ಹೋಗಬೇಕಾಗಿದೆ ಎನ್ನುತ್ತಾ ಮನೆಯಿಂದ ಹೊರಗಾಗುವಷ್ಟರಲ್ಲಿ ಫಕೀರನು ಅಲ್ಲಾ ಅಂತ ಕುಸಿದು ಬೀಳುವನು. ಈ ದೃಶ್ಯವನ್ನು ತಿರುಗಿ ನೋಡಿದ ಸಾಯಿಯು ಹತ್ತಿರ ಬಂದು ನೋಡುವಷ್ಟರಲ್ಲಿ ಫಕೀರನು
ತನ್ನ ಹೆಂಡತಿಯ ಕುರಿತು ಬೇಗಂ ಜಾನ್ ಈ ಮಗುವನ್ನು ಸೈಲು ಗ್ರಾಮದ ಗೋಪಾಲರಾವ್ ದೇಶಮುಖರ ವೆಂಕೋಸಾ ಬಳಿ ಬಿಟ್ಟು ಬಾ ಅಂತ ಹೇಳಿ ತನ್ನ ಪ್ರಾಣ ಬಿಡುವನು. ನಂತರ ಫಕೀರನ ಆದೇಶದಂತೆ ಬೇಗಮ್ಮಳು ಬಾಲಕ ಸಾಯಿಯನ್ನು ಮನ್ವಾತ್ ಗ್ರಾಮದಿಂದ ಸೈಲು ಗ್ರಾಮಕ್ಕೆ ಕರೆ ತರುವಳು. ಭಕ್ತ ಕಬೀರರು ಒಂದು ಕಡೆ ತಮ್ಮ ದೋಹಾದಲ್ಲಿ ನೀನು ತಿನ್ನುವ ಪ್ರತಿ ಅಕ್ಕಿ ಕಾಳಿನ ಮೇಲೂ ನಿನ್ನ ಹೆಸರು ಬರೆದಿರುತ್ತದೆ, ಅದು ಎಲ್ಲಿ ಹೇಗೆ ಯಾರ ಮೂಲಕ ಲಭ್ಯವೋ ಅಲ್ಲಿಯೇ ಅಂದಿನ ನಿನ್ನ ಊಟ, ಆ ಅಕ್ಕಿ ಕಾಳಿನ ಲೆಕ್ಕ ಪೂರ್ತಿ ಮುಗಿದಾಗ ನಿನಗೆ ನಿನ್ನ ಮತ್ತು ಭೂಮಿಯ ಆಹಾರದ ಋಣವು ತೀರಿ ಹೋದಂತೆ. ಅಂತೆಯೇ ಫಕೀರನ ಬೇಗಂ ಬಾಲಕನನ್ನು ಕರೆದುಕೊಂಡು ಸೈಲೂಗೆ ಬಂದು ಕೋಟೆಯ ಹೊರಗಡೆ ನಿಲ್ಲುತ್ತಾಳೆ. ಅಲ್ಲದೆ ಕಾವಲುಗಾರರನ್ನು ಕಂಡು ತಾನು ವೆಂಕೋಸ ದರ್ಶನಾರ್ಥಿಯಾಗಿ ಬಂದಿರುವುದಾಗಿ ಹೇಳುತ್ತಾಳೆ. ಹಾಗಾದರೆ ಶ್ರೋತೃಗಳೇ, ಈ ವೆಂಕೋಸ ಯಾರು ಅಂತ ತಿಳಿಯುವುದು ಇಲ್ಲಿ ಅವಶ್ಯಕವೆನಿಸುತ್ತದೆ. ಆ ಸತ್ಕತೆ ಎಂತೆನ್ನುವುದನ್ನು ಶ್ರೀ ಶಿರಡಿ ಸಾಯಿ ಭಾಗವತದಲ್ಲಿ ಹೇಳಿದ್ದನ್ನೇ ಇಲ್ಲಿ ಹೇಳಲಾಗಿದೆ. ಇತ್ತ ಮಹಾರಾಷ್ಟ್ರದಲ್ಲಿ ಜಾಂಬವಿ ಎಂಬ ಗ್ರಾಮವಿದೆ. ಅಲ್ಲಿ ಕೇಶವರಾವ್ ಮತ್ತು ಆತನ ಪತ್ನಿ ಮಹಾಸಾಧ್ವಿಮಣಿ ವಾಸವಾಗಿದ್ದಾರೆ. ಅವರದು ಬಹಳ ಸರಳ ಜೀವನ. ಶ್ರೀ ವತ್ಸ ಗೋತ್ರದವರಾದ ಅಶ್ವಲಾಯನ ಸೂತ್ರದ ಪಂಚರ್ಷಿ ಪ್ರವರದ ಪಂಚಸಂಸ್ಕಾರದಿಂದ ಕೂಡಿದ ಕೇಶವರಾವರದು ನಿರಾಡಂಬರ ಸ್ವಭಾವ. ಅವರು ಶ್ರೀ ವೆಂಕಟೇಶ್ವರನ ಪರಮಭಕ್ತರಾಗಿದ್ದರು. ಐಶ್ವರ್ಯಕ್ಕೆ ಆಸೆ ಪಡದ ಆ ದಂಪತಿಗಳಿಗೆ ಅತಿಥಿಗಳನ್ನು ಸತ್ಕರಿಸುವಷ್ಟು ಮಾತ್ರ ಸಂಪತ್ತು ಆ ದೇವರು ಕೊಟ್ಟಿದ್ದಾನೆ. ಸಪ್ತಗಿರಿ ವೆಂಕಟೇಶ್ವರನನ್ನು ಧ್ಯಾನಿಸುತ್ತಾ ಕಾಲ ಕಳೆಯುತ್ತಿದ್ದಾರೆ. ಆದರೆ ಸಂತಾನವಿಲ್ಲದ ಕೊರತೆ ಅವರನ್ನು ಸದಾ ಚುಚ್ಚುತ್ತದೆ. ಹೀಗಿರಲು ಒಂದು ರಾತ್ರಿ ಶ್ರೀ ವೆಂಕಟೇಶ್ವರ ಸ್ವಾಮಿಯು ಕೇಶವರಾವನ ಸ್ವಪ್ನದಲ್ಲಿ ಸಾಕ್ಷಾತ್ಕರಿಸಿ, ಏ ಕೇಶವರಾವ್, ನಾನು ನಿನಗೆ ಒಂದು ವರವನ್ನು ಅನುಗ್ರಹಿಸುತ್ತಿದ್ದೇನೆ. ಪೂರ್ವದಲ್ಲಿ ಕಾಶಿ ನಿವಾಸಿಯಾದ ಶ್ರೀ ರಾಮಾನಂದ ಯೋಗಿ ಎಂಬ ಮಹಾಪುಣ್ಯಾತ್ಮನು ಸಿದ್ಧಿಯನ್ನು ಹೊಂದಿದ್ದನು. ಆ ಮಹಾಯೋಗಿ ನಿನಗೆ ಪುತ್ರನಾಗಿ ಜನಿಸುತ್ತಾನೆ ಎಂದು ಆಶೀರ್ವದಿಸಿದನು. ಸ್ವಪ್ನದಲ್ಲಿಯೇ ಕೇಶವರಾವನು ಮತ್ತೆ ಆ ಸ್ವಾಮಿಯನ್ನು ಕಳಕಳಿಯಿಂದ ಪ್ರಶ್ನಿಸಿದನು. ಸ್ವಾಮಿ, ಪುತ್ರನನ್ನು ಪ್ರಸಾದಿಸುವೆಯೆಂದು ಹೇಳಿದೆ. ಪರಮಯೋಗಿ ಪುಂಗವನಾದ ಶ್ರೀ ರಾಮಾನಂದ ಯೋಗಿಯು ನನ್ನ ಪುತ್ರನಾಗಿ ಜನಿಸಿ ವಿರಾಗಿಯಾಗಿ ಜೀವನ ನಡೆಸಿದರೆ ದಂಪತಿಗಳಾದ ನಮಗೆ ಏನು ಸಂತೋಷ ಉಂಟಾಗುತ್ತದೆ. ಅವನಿಗೆ ಪೌತ್ರನು ಜನಿಸಿ ಅವನನ್ನು ನಾವು ಕಣ್ಣಾರೆ ನೋಡಿದಾಗ ಅಲ್ಲವೇ ನಮಗೆ ಮುಕ್ತಿಪ್ರಾಪ್ತಿ. ವಿರಾಗಿಯಾಗಿ ಸಂಸಾರ ಸಂಬಂಧವಾದ ಕರ್ಮದಲ್ಲಿ ಆಸಕ್ತಿ ಇಲ್ಲದಿದ್ದರೆ ನಮ್ಮನ್ನು ನರಕದಿಂದ ಉದ್ಧರಿಸುವವರು ಯಾರು ಎಂದನು. ಸ್ವಪ್ನದಲ್ಲಿ ವೆಂಕಟೇಶ್ವರ ಸ್ವಾಮಿಯು ಮೋಹಕನಾಗಿ ನಕ್ಕು, ಕೇಶವ, ಶ್ರೀ ರಾಮಾನಂದ ಯೋಗಿ ಪುಂಗವನು ನಿನ್ನ ಮಗನಾಗಿ ಜನಿಸುವನೆಂದು ಮಾತ್ರ ಹೇಳಿದನು. ಅವನು ಸಂಸಾರಿಯಾಗುವುದಿಲ್ಲವೆಂದು ನಾನು ಹೇಳಿಲ್ಲವಲ್ಲ. ಗೃಹಸ್ಥ ಜೀವನ ನಡೆಸುತ್ತಲೂ ಎಷ್ಟೋ ಮಹಾತ್ಮರು ಸದ್ಗುರುಗಳಾಗಿರಲಿಲ್ಲವೇ? ಸಂಸಾರವೆಂಬ ಸಾಗರದಲ್ಲಿ ವಿರಕ್ತಿ ಎಂಬ ನಾವೆಯಲ್ಲಿ ಮುಕ್ತ ಸಂಗಿಗಳು ತಟಸ್ಥರಾಗಿರುತ್ತಾರೆ. ನಾವೆಯೊಳಗೆ ನೀರು ಬಾರದಂತೆ ನೋಡಿಕೊಳ್ಳುತ್ತಾರೆ. ಮುಕ್ತ ಸಂಗಿಗಳು ನಾವೆಯನ್ನು ನೀರಿನೊಳಗೆ ಮುಳುಗಲು ಬಿಡುವವರಲ್ಲ. ಅದೇ ರೀತಿ ನಿನ್ನ ಪುತ್ರನೂ ಕೂಡ ಈ ಜನ್ಮ ವಿಶೇಷವನ್ನು ಗ್ರಹಿಸಿ ಹುಟ್ಟಿ ಬಂದು ನಿಮ್ಮನ್ನು ತೃಪ್ತಿಪಡಿಸುತ್ತಾನೆ. ಒಬ್ಬ ಮಹಾಪುರುಷನಿಗೆ ಸದ್ಗುರುವಾಗಿ ಮುಂಬರುವ ಶತಮಾನದಲ್ಲಿ ಮತ್ತೊಬ್ಬ ಮಹಾತ್ಮನನ್ನು ಪ್ರಸಾದಿಸುತ್ತಾನೆ. ನನ್ನಲ್ಲಿ ಮತ್ತು ನನ್ನ ಮಾತಿನಲ್ಲಿ ವಿಶ್ವಾಸವಿಡು ಎಂದು ಹೇಳಿ ಅಂತರ್ಧಾನನಾದನು. ಇತ್ತ ಕೇಶವರಾವ್ ಪರಮಾನಂದ ಭರಿತನಾದನು. ಅಂತೆಯೇ ಒಂದು ಸಂವತ್ಸರ ಮುಗಿಯುವುದರೊಳಗೆ ಅವರಿಗೆ ಪುತ್ರರತ್ನ ಪ್ರಾಪ್ತಿಯಾಯಿತು. ಮಗನಿಗೆ ಗೋಪಾಲರಾವ್ ಎಂದು ನಾಮಕರಣ ಮಾಡಿದರು. ಎಲ್ಲ ವಿದ್ಯೆಗಳನ್ನು ಎಲ್ಲ ಪೂಜಾ ವಿಧಾನಗಳನ್ನು ಗೋಪಾಲರಾವ್ ಏಕಸಂಧಿಗ್ರಾಹಿಯಾಗಿ ಕಲಿತುಕೊಂಡನು. ಅವನಿಗೆ ಉಪನಯನವಾದ ನಂತರ ಕ್ರಮವಾಗಿ ವಿವಾಹವು ಜರುಗಿತು. ನಂತರದಲ್ಲಿ ಅವನಿಗೆ ಲಕ್ಷ್ಮಣರಾವ್ ಎಂಬ ಕುಮಾರನು ಜನಿಸಿದನು.
ಮೊಮ್ಮಗನನ್ನು ಕಣ್ತುಂಬ ನೋಡಿದ ಕೇಶವರಾವನು ತೃಪ್ತಿಯಿಂದ ಮರಣ ಹೊಂದಿದನು. ಇತ್ತ ಗೋಪಾಲರಾವ್ ತನ್ನ ಮಂತ್ರಾಂಗದಲ್ಲಿ ಬಲದ ಪರಾಕ್ರಮದಿಂದ ಸೇವಾ ತತ್ಪರತೆಯಿಂದ ವಿದ್ಯೆಯಲ್ಲಿ ಬೋಧಗಳಲ್ಲಿ ಶಿಷ್ಯವೃಂದವನ್ನು ಕಟ್ಟಿದನು. ಆ ಶಿಷ್ಯರು ಜಿಂತೂರಿನ ಪರಗಣವನ್ನು ಆತನಿಗೆ ಜಹಗೀರಾಗಿ ಕೊಟ್ಟರು. ದೇಶಮುಖ್ ಎಂಬ ಬಿರುದು ಕೂಡ ಹಾಗೆಯೇ ಸಂದಿತು. ಸೈಲು ಗ್ರಾಮದಲ್ಲಿ ಬಹಳ ವಿಶಾಲವಾದ ಮನೆಯನ್ನು ನಿರ್ಮಾಣ ಮಾಡಿ ಗೋಪಾಲರಾವ್ ಆತನ ಪತ್ನಿ ಮಗ ಲಕ್ಷ್ಮಣರಾವ್ನೊಂದಿಗೆ ಜಾಂಬವಿ ಗ್ರಾಮವನ್ನು ಬಿಟ್ಟನು. ಸೈಲು ಗ್ರಾಮದಲ್ಲಿ ಸ್ಥಿರವಾಗಿ ಉಳಿದನು. ಅವನು ಎಲ್ಲ ಸಮುದಾಯದವರನ್ನು ಮಕ್ಕಳಂತೆಯೇ ಆಧರಿಸಿ ಉಪಚರಿಸುವನು. ಎಲ್ಲರಿಗೂ ಉದ್ಯೋಗಗಳನ್ನು ಕಲ್ಪಿಸಿಕೊಟ್ಟು ತನ್ನ ಜೀವವಿರುವವರೆಗೂ ಯಾರಲ್ಲೂ ಬಡತನ ಸುಳಿಯಬಾರದೆಂದು ಎಲ್ಲರನ್ನೂ ಕಾಪಾಡುತ್ತಾ ಎಲ್ಲರಿಂದಲೂ ದೇವರಾಗಿ ಆರಾಧಿಸಲ್ಪಟ್ಟನು. ಅಂತಹ ಮಹತ್ತರವಾದ ಸಂಸ್ಕಾರ ಆತನದು. ಆದರೆ ಇನ್ನೊಂದೆಡೆಗೆ ಆಗಿನ ಜಹಗೀರುದಾರರು ಜಮೀನುದಾರರು ಅವರವರ ವೈಭವಗಳ ಭ್ರಮೆಯಲ್ಲಿ ಮುಳುಗಿದ್ದರು. ತಮ್ಮ ಅಧಿಕಾರ ದರ್ಪವನ್ನು ಪ್ರದರ್ಶಿಸುತ್ತಾ ಅಸಹಾಯಕರನ್ನು ಬಡವರನ್ನು ಬಾಧಿಸುವುದರಲ್ಲಿ ಆನಂದ ಪಡುತ್ತಾ ಜಾಗೀರಿನಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ತಿಳಿಯಲು ಇಷ್ಟಪಡದೆ ತಮ್ಮ ವಿಲಾಸಗಳಲ್ಲಿ ತೇಲುತ್ತಾ ಬಹಳ ಭ್ರಷ್ಟರಾಗಿ ಹೋಗಿದ್ದರು. ಇಂತಹ ಸ್ಥಿತಿಯ ಮಧ್ಯೆಯೂ ಗತಜನ್ಮ ಸಂಸ್ಕಾರದಿಂದ ಈ ಜನ್ಮದಲ್ಲಿ ಪೂಜನೀಯ ಮಾತಾ ಪಿತೃಗಳ ಭಕ್ತಿ ಸದ್ಗುಣಗಳ ಮಧ್ಯೆ ಬೆಳೆದಿದ್ದರಿಂದ ಗೋಪಾಲರಾವನು ಮಹಾಜ್ಞಾನಿಯಾದನು. ತನ್ನಲ್ಲಿದ್ದ ಅಂತರ್ಮುಖ ಆತ್ಮ ಪರಿಶೀಲನೆ ವಿಮರ್ಶಿಸಿಕೊಳ್ಳಬಲ್ಲ ಪ್ರಪಂಚ ಪರಿಶೀಲತೆಯ ಕುಲಮತಗಳು ಮನುಷ್ಯ ಸೃಷ್ಟಿಸಿಕೊಂಡಿರುವ ಪ್ರತಿ ಪ್ರವೃತ್ತಿಗಳೆಂದು ಬಲ್ಲವನು. ಪೂಜಾ ವಿಧಾನಗಳಲ್ಲಿ ತಾರತಮ್ಯಗಳು ಸರ್ವ ಜೀವರಾಶಿಗಳು ಪ್ರಕೃತಿಯಲ್ಲಿ ಅಂತರ್ಲೀನವಾಗಿರುವುದು ಆ ಪರಬ್ರಹ್ಮ ಸ್ವರೂಪನ ವಿರಾಟ್ ರೂಪದ ಸೂಕ್ಷ್ಮ ರೂಪವೆಂಬ ಮಹಾಜ್ಞಾನವನ್ನು ಹೊಂದಿದವನು. ಆತನು ಜನಕ ಮಹಾರಾಜನಂತೆ ತಂತಾನೆ ಈ ಭೋಗ ಭಾಗ್ಯಗಳು ಅಧಿಕಾರ ಜಾಗೀರು ಐಶ್ವರ್ಯ ಎಲ್ಲವೂ ದೇವರ ಪ್ರಸಾದವೆಂದೆಣಿಸಿದನು. ಅವುಗಳ ಸದ್ವಿನಿಯೋಗದ ತನ್ನ ಜನ್ಮ ಲಕ್ಷಣವೆಂದು ತಿಳಿದವನು. ಹೈಕ ರೀತಿಯ ಸಂಸಾರದಲ್ಲಿ ನಡೆದುಕೊಂಡರೂ ತಾವರೆಯ ಮೇಲಿನ ನೀರು ಗುಳ್ಳೆಯಂತೆ ಇರುವವನು. ಆತನ ಏಕಮಾತ್ರ ಪುತ್ರನಾದ ಲಕ್ಷ್ಮಣರಾವ್ಗೆ ವಿವಾಹ ಜರುಗಿತು. ಹೀಗೆಯೇ ಕೆಲವು ದಿನಗಳು ಉರುಳಲು ಒಂದು ದಿನ ತನ್ನ ಮನೆಯ ಕೋಟೆಯ ಮೇಲೆ ನಿಂತ ಗೋಪಾಲರಾವನು ಸೈಲು ಗ್ರಾಮವನ್ನು ವೀಕ್ಷಿಸುತ್ತಾ ಆಲೋಚನೆಯಲ್ಲಿ ಮುಳುಗಿದ್ದಾನೆ. ಸ್ವಲ್ಪ ದೂರದಲ್ಲಿ ಸಂಜೆ ಗತ್ತಲಲ್ಲಿ ಗಂಡ ಯಾರು ಇಲ್ಲವೆಂಬ ನಿಶ್ಚಿಂತೆಯಿಂದ ತನ್ನ ಗುಡುಸಿಲಿನ ಹಿಂಭಾಗದ ಚಿಕ್ಕ ಹೊರ ವಲಯದಲ್ಲಿ ಸುಂದರ ಯುವತಿಯು ಸ್ನಾನ ಮಾಡುತ್ತಿದ್ದಾಳೆ. ಗೋಪಾಲರಾವನು ಕ್ಷಣಚಿತ್ತ ಚಾಂಚಲ್ಯದಿಂದ ಕ್ಷಣಕಾಲ ಅತ್ತ ನೋಡಿದನು. ಸ್ತ್ರೀ ಸೌಂದರ್ಯಕ್ಕೆ ಆತನ ಮನಸ್ಸು ಚಂಚಲವಾಗಿದೆ. ಯಾರೂ ಇಲ್ಲವೆಂಬ ನಿರ್ಭಯದಿಂದಲೇ ಆ ಯುವತಿ ಸ್ನಾನ ಮಾಡುತ್ತಿರುವುದು ಹಾಗಿದ್ದು ತಾನು ತಪ್ಪು ಮಾಡಿದೆ ಎಂದೆನಿಸಿತು. ಗೋಪಾಲರಾಯನಿಗೆ ಛೇ, ಇದು ಎಂತಹ ತಪ್ಪು! ತನ್ನ ಜಾಗೀರಿನಲ್ಲಿ ಇರುವವರೆಲ್ಲರನ್ನು ಮಕ್ಕಳಂತೆ ಭಾವಿಸುವ ನನಗೆ ನನ್ನ ಪುತ್ರಿ ಸಮಾನಳಾದವಳನ್ನು ಕಾಮದೃಷ್ಟಿಯಿಂದ ಕಂಡೆನಲ್ಲ. ಇದು ಪುತ್ರಿಕಾ ದ್ರೋಹ, ಮಹಾಪಾಪ. ನನ್ನ ಸಂಸ್ಕಾರ ದೈವ ಭಕ್ತಿಗಳು ಏನಾದವು ಎಂದು ತಲ್ಲಣಗೊಂಡನು. ಇದಕ್ಕಾಗಿ ನಾನೇ ಸ್ವತಃ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು. ಇತರರನ್ನು ದಂಡಿಸುವ ಶಕ್ತಿ ಅಧಿಕಾರವನ್ನು ಹೊಂದಿರುವ ನಾನೇ ತಪ್ಪು ಮಾಡಿದರೆ ನನ್ನನ್ನು ಯಾರು ದಂಡಿಸಬೇಕು? ನಾನೇ ಅಲ್ಲವೇ ಎಂದುಕೊಂಡನು. ಆ ಭಾವನೆ ಬಂದುದ್ದಕ್ಕಾಗಿ ನೊಂದುಕೊಂಡು ಓಡೋಡಿ ಮನೆಗೆ ಬಂದು ದೇವರ ಮನೆಗೆ ಧಾವಿಸಿದ್ದಾನೆ. ಆಳೆತ್ತರದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹವು ದೀಪಗಳ ಬೆಳಕಿನಲ್ಲಿ ದೇದೀಪ್ಯಮಾನವಾಗಿ ಬೆಳಗಿ ನಿಂತಿದೆ. ಸ್ವಾಮಿ, ಎತ್ತ ತಂದೆಯಂತೆ ಪ್ರಜೆಗಳನ್ನು ಪಾಲಿಸುತ್ತಿದ್ದ ನಾನು ಈ ದಿನ ಒಂದು ಕ್ಷಣದಲ್ಲಿ ಒಬ್ಬ ಸಾಧಾರಣ ಕಾಮುಕನಂತೆ ಸ್ತ್ರೀ ಸೌಂದರ್ಯವನ್ನು ಕ್ಷಣಕಾಲ ವೀಕ್ಷಿಸಿ ಮಹಾಪರಾಧ ಮಾಡಿದ್ದೇನೆ. ಕಣ್ಣುಗಳೆರಡೂ ಮೈಲಿಗೆಯಾಗಿವೆ. ಇನ್ನು ನನಗೆ ಈ ದೃಷ್ಟಿ ಬೇಡ.
ಪಾಪ ಪ್ರಕ್ಷಾಲನ ಮಾಡಿಕೊಳ್ಳಲು ನನ್ನ ದೃಷ್ಟಿಯನ್ನು ನಿನಗೆ ದಾರೆ ಎರೆದು ಕೊಡುತ್ತೇನೆ ಎಂದು ಎರಡೂ ದೊಡ್ಡ ಸೂಜಿಗಳನ್ನು ಆ ದೀಪಗಳಲ್ಲಿ ಚೆನ್ನಾಗಿ ಸುಟ್ಟು ತನ್ನ ಎರಡೂ ಕಣ್ಣುಗಳಿಗೆ ಚುಚ್ಚಿಕೊಂಡಿದ್ದಾನೆ. ರಕ್ತವು ಹರಿದು ಗೋಪಾಲರಾವನು ಕೂಡಲೇ ದೃಷ್ಟಿಹೀನನಾಗಿದ್ದಾನೆ. ಪ್ರಾಯಶ್ಚಿತ್ತವಾಯಿತೆಂಬ ಆನಂದದಿಂದ ತಲೆಯೆತ್ತಿ ದೇವರ ಸ್ತುತಿ ಆರಂಭಿಸಿದ್ದಾನೆ. ಆತನ ಪತ್ನಿ, ಮಗ, ಸೊಸೆ, ನೌಕರರು ಎಲ್ಲರೂ ಅಲ್ಲಿಗೆ ಓಡಿ ಬಂದಿದ್ದಾರೆ. ತಾನು ಮಾಡಿದ ತಪ್ಪನ್ನು ಮುಚ್ಚಿಡದೆ ಬಹಿರಂಗವಾಗಿ ಒಪ್ಪಿಕೊಂಡಿದ್ದಾನೆ. ಸ್ನಾನ ಮಾಡುತ್ತಿದ್ದ ಸ್ತ್ರೀಯನ್ನು ಕುರಿತು ತಾಯೇ ನಿನ್ನ ಮಗನನ್ನು ಕ್ಷಮಿಸು ಎಂಬುದಾಗಿ ಅಂಗಲಾಚಿದ್ದಾನೆ. ಸೈಲು ಗ್ರಾಮದ ಜನರು ಆತನ ಸತ್ಯತೆಗೆ, ನಿರ್ಮೋಹ ಭಕ್ತಿಗೆ ಹೃದಯ ಕರಗಿ ಬಾಧೆಪಟ್ಟರು, ದುಃಖ ತಪ್ತರಾದರು. ಅವರೆಲ್ಲರೂ ಒಕ್ಕೊರಲನಿಂದ ನೀನು ನಮ್ಮ ಪಾಲಿನ ದೇವರು, ನೀನು ಕುಲ ಮತಾತೀತನಾಗಿ ಪ್ರೀತಿಯಿಂದ ಎಲ್ಲರನ್ನು ಪಾಲಿಸುತ್ತಿರುವೆ, ನೀನೇ ನಮಗೆ ತಾಯಿ ತಂದೆ, ದೈವವು ಗುರುವು, ನೀನು ನೇತ್ರಹೀನನಾದರೆ ಈ ಊರಿಗೆ ದೃಷ್ಟಿ ಹೋದಂತೆ, ಊರಿಗೆ ಊರೇ ಕುರುಡಾದಂತೆ, ನೀನು ಸ್ವಯಂ ಪ್ರಾಯಶ್ಚಿತ್ತಾರ್ಥವಾಗಿ ಕಳೆದುಕೊಂಡಿರುವುದನ್ನು ಪಡೆಯಬೇಕು, ಪುನಃ ದೃಷ್ಟಿ ಕಾಣುವಂತಾಗಬೇಕು ಎಂದು ಮಮ್ಮಲ ಮರುಗಿದರು. ತುಂಬು ಮನಸ್ಸಿನಿಂದ ಎಲ್ಲರೂ ಪ್ರಾರ್ಥಿಸಿದರು. ಹೀಗೆ ಎಲ್ಲರ ಪ್ರಾರ್ಥನೆಯನ್ನು ಕೇಳಿ ಗೋಪಾಲರಾವನು ಪುನಃ ತನ್ನ ಇಷ್ಟದೈವ ಮತ್ತು ಕುಲದೇವರಾದ ಶ್ರೀ ವೆಂಕಟೇಶ್ವರನನ್ನು ಸ್ತೋತ್ರ ಮಾಡಿದ್ದಾನೆ. ನಿನ್ನ ಕ್ಷಮೆಯ ಅರ್ಹತೆಯು ನನಗೆ ಇದ್ದರೆ ಸ್ವಾಮಿ ನನ್ನ ದೃಷ್ಟಿಯನ್ನು ನನಗೆ ಕೊಡು, ಇಲ್ಲವಾದರೆ ಬೇಡ. ಆಶ್ಚರ್ಯ, ಹುಣ್ಣಾಗಿ ಬಿಟ್ಟಿದ್ದ ಆತನ ಕಣ್ಣುಗಳು ಮೊದಲಿನಂತೆ ಮಾರ್ಪಟ್ಟು ಕಣ್ಣುಗಳಲ್ಲಿ ದೃಷ್ಟಿ ಬಂದು ಬಿಟ್ಟಿತು. ಈ ಮಹಾದ್ಭುತವನ್ನು ಜನರೆಲ್ಲರೂ ಪ್ರತ್ಯಕ್ಷವಾಗಿ ಕಂಡರು. ಸಂತೋಷ ಭರಿತರಾದ ಜನರು ಆವೇಶಗೊಂಡು, ನೀನೇ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿ, ಅವನ ಅಂಶ ನೀನು, ಇಂದಿನಿಂದ ನಿನ್ನನ್ನು ನಾವೆಲ್ಲರೂ ವೆಂಕಟೇಶ, ವೆಂಕೋಸ ಎಂದು ಕರೆಯುತ್ತೇವೆ ಎಂದು ಮುಕ್ತಕಂಠದಿಂದ ನುಡಿದರು. ಈ ಘಟನೆಯಿಂದ ಆತನ ಕೀರ್ತಿ ಮಹಾರಾಷ್ಟ್ರದಲ್ಲಿ ಎಲ್ಲೆಲ್ಲೂ ಪ್ರತಿಧ್ವನಿಸಿತು. ಸಾವಿರಾರು ಜನರು ಈತನನ್ನು ದರ್ಶಿಸಲು ಬರುತ್ತಿದ್ದಾರೆ. ಬಹಳ ಜನರು ಶಿಷ್ಯರಾಗಿ ಬಿಟ್ಟಿದ್ದಾರೆ. ವೆಂಕೋಸ ಗುರುವಿನ ಬಳಿ ಬ್ರಹ್ಮವಿದ್ಯೆ ಕಲಿಯಲು ಅಪೇಕ್ಷಿಸುವ ಅನೇಕ ಯುವಕರು ಸಹ ಶಿಷ್ಯರಾಗಿ ಮಾರ್ಪಟ್ಟಿದ್ದಾರೆ. ಒಂದು ದಿನ ಒಬ್ಬ ಬಡ ಸ್ತ್ರೀ ಹುಟ್ಟು ಕುರುಡಿಯಾದ ತನ್ನ ಮಗಳನ್ನು ಕರೆದುಕೊಂಡು ವೆಂಕೋಸ ಬಳಿ ಬಂದು ದೀನಳಾಗಿ ಬೇಡಿದಳು. ವೆಂಕೋಸ ಸ್ವಾಮಿ, ಇದು ಕಣ್ಣಿಲ್ಲದ ಹೆಣ್ಣು ಕೂಸು, ಗಂಡು ಕೂಸಾಗಿದ್ದರೆ ಪೋಷಿಸುವುದೊಂದೇ ಇರುತ್ತಿತ್ತು. ಇವಳಿಗೆ ಯೌವನ ಬರುತ್ತದೆ, ಕೆಟ್ಟ ಜನರಿಂದ ಇವಳನ್ನು ಹೇಗೆ ಕಾಪಾಡಲಿ? ವೃದ್ಧಾಪ್ಯ ದೆಶೆಯಲ್ಲಿ ಹುಟ್ಟಿದ ಇವಳು ಹುಟ್ಟು ಕುರುಡಿ, ಈ ಮಗಳಿಗೆ ದೃಷ್ಟಿದೇ ಪಾಲಿಸಿ ನಮ್ಮ ವೇದನೆಯನ್ನು ನೀಗಿಸು ತಂದೆ. ಶಿಕ್ಷೆಯಾದರೆ ನಮ್ಮ ಪಾಪದಿಂದ ಅವಳು ಜೀವನವೆಲ್ಲ ಈ ಶಿಕ್ಷೆಯನ್ನು ಅನುಭವಿಸಬಾರದು ತಂದೆ ಎಂದು ವೆಂಕೋಸ ಪಾದಗಳಲ್ಲಿ ತಲೆಯಿಟ್ಟು ಅಂಗಲಾಚಿ ಬೇಡಿಕೊಂಡಳು. ಆಕೆಯನ್ನು ಸಮಾಧಾನಪಡಿಸಿ ಮನೆಯಲ್ಲಿ ಖಾರ ಕುಟ್ಟುತ್ತಿದ್ದ ಸೇವಕರನ್ನು ಕರೆದು ಖಾರದ ಪುಡಿ ತರಲು ಹೇಳಿ ಆ ಮಗುವಿನ ನೇತ್ರಗಳಲ್ಲಿ ತುಂಬಿ ಬಟ್ಟೆ ಕಟ್ಟಿದರು ವೆಂಕೋಸ. ಎಲ್ಲರೂ ದಿಗ್ಭ್ರಾಂತರಾದರು. ಆಶ್ಚರ್ಯವೆಂದರೆ ಅವಳಿಗೆ ಕಣ್ಣುಗಳು ಉರಿಯಲಿಲ್ಲ. ಒಂದು ಗಂಟೆಯ ನಂತರ ವೆಂಕೋಸ ಕಟ್ಟು ಬಿಚ್ಚಿದರು. ಏನಿದು, ಅವಳಿಗೆ ದೃಷ್ಟಿ ಬಂದು ಬಿಟ್ಟಿದೆ. ಈ ಅದ್ಭುತ ಘಟನೆಯ ನಂತರ ವೆಂಕೋಸನನ್ನು ಸಾಕ್ಷಾತ್ ದೇವರೆಂದು ಜನರು ನಂಬಿದರು. ವೆಂಕೋಸ ಕೆಲವು ಕಾಲ ತೀರ್ಥಯಾತ್ರೆಗೆ ಹೊರಟರು. ದಾರಿಯಲ್ಲಿ ಹಾಳು ಬಿದ್ದ ಭವನದಲ್ಲಿ ಒಂದು ರಾತ್ರಿ ತಂಗಿದರು. ಗ್ರಾಮಸ್ಥರೆಲ್ಲರೂ ಬೇಡವೆಂದು ಎಷ್ಟು ಬೇಡಿಕೊಂಡರೂ ಕೇಳಲಿಲ್ಲ. ಅದು ದೆವ್ವಗಳ ಕೊಂಪೆ ಎಂದು, ಪಿಶಾಚಿಯೊಂದು ಅಲ್ಲಿ ಸುತ್ತುತ್ತದೆ ಎಂದು ಹೇಳಿದರು. ಅಲ್ಲಿ ಮಲಗಿದವರನ್ನು ಅದು ಕೊಲ್ಲುತ್ತದೆ ಎಂದು ಎಚ್ಚರಿಸಿದರು. ತನಗೆ ಪಿಶಾಚಿಯ ಭಯವಿಲ್ಲವೆಂದು ವೆಂಕೋಸ ನಕ್ಕು ಹೇಳಿದನು. ಶಿಷ್ಯವೃಂದ ಪರಿವಾರದವರೆಲ್ಲರೂ ವೆಂಕೋಸ ಅವನ ಜೊತೆ ಇದ್ದರು. ಆದರೂ ತಾನೊಬ್ಬನೇ ಹೋಗಿ ಅಲ್ಲಿ ತಂಗುವುದಾಗಿ ಹಠ ಹಿಡಿದರು. ಅರ್ಧರಾತ್ರಿಯಲ್ಲಿ ವಿಕೃತಾಕಾರದ ಛಾಯಾರೂಪವು ವೆಂಕೋಸ ಎದುರಿಗೆ ನಿಂತು ಧ್ಯಾನದಲ್ಲಿದ್ದ ವೆಂಕೋಸರನ್ನು ಕುರಿತು, ನನ್ನ ಗೃಹದಲ್ಲಿ ನೀನೇಕೆ ಬಂದಿರುವೆ, ನಿನ್ನನ್ನು ಕೊಲ್ಲುತ್ತೇನೆ ಎಂದು ಬೊಬ್ಬೆ ಹಾಕಿತು. ಆದರೆ ವೆಂಕೋಸನನ್ನು
ಆವರಿಸಿರುವ ದೈವಶಕ್ತಿಯಿಂದ ವಿಕೃತಾಕಾರವು ಆತನನ್ನು ಸಮೀಪಿಸಲಾರದೆ ಹೋಯಿತು. ಇತ್ತ ಪರಿವಾರದವರು ಶಿಷ್ಯರು ಭಯದಿಂದ ಚದುರಿ ಹೋದರು. ಆದರೂ ವೆಂಕೋಸ ಧ್ಯಾನಾವಸ್ಥೆಯಲ್ಲಿಯೇ ಪಿಶಾಚಿಯನ್ನು ಕುರಿತು, ಎಲೋ, ಯಾವ ವ್ಯಾಮೋಹದಿಂದ ನಿನ್ನ ಮನೆ ಎನ್ನುತ್ತಿದ್ದಿ, ನಿನ್ನದು ಎಂಬುದು ಈ ಲೋಕದಲ್ಲಿ ಏನಿದೆ ಆಲೋಚಿಸಿಕೋ. ನಿನ್ನದ್ದೆನ್ನುವ ಶರೀರವು ನಶಿಸಿ ಹೋಗಿದೆಯಲ್ಲ, ಕೇವಲ ಕಲ್ಲು ಮಣ್ಣು ಇಟ್ಟಿಗೆಯಿಂದ ಕಟ್ಟಿರುವ ಈ ಭವನವನ್ನು ನನಗೂ ನನ್ನದು ಎಂದು ಅಜ್ಞಾನದಿಂದ ಏಕೆ ಹೀಗೆ ಕೂಗಾಡುತ್ತೀಯ ಎಂದು ಅದ್ಭುತವಾದ ಜ್ಞಾನಬೋಧೆಯನ್ನು ಮಾಡಿದರು. ವೆಂಕೋಸ ವಾಕ್ಕಿನಲ್ಲಿದ್ದ ಜ್ಞಾನಬೋಧೆಯಿಂದ ಆ ಪಿಶಾಚಿಗೆ ತನ್ನ ಪಿಶಾಚಿ ರೂಪದ ಅಜ್ಞಾನವು ತೊಲಗಿ ವೆಂಕೋಸ ಪಾದಗಳಿಗೆ ವಂದಿಸುತ್ತಾ, ಸ್ವಾಮಿ, ನನಗೆ ಮಾನವ ಶರೀರವಿದ್ದಾಗ ನಾನೊಬ್ಬ ಶ್ರೀಮಂತ ವ್ಯಾಪಾರಿಯಾಗಿದ್ದೆ. ಬಡ್ಡಿಗೆ ಬಡ್ಡಿ ಹಾಕಿ ಒಡವೆ ವಸ್ತುಗಳನ್ನು ಗಿರವಿ ಇಟ್ಟುಕೊಂಡು ಎಷ್ಟೋ ಜನರ ಆಸ್ತಿಪಾಸ್ತಿಯನ್ನು ಲಪಟಾಯಿಸಿದೆ. ಜಿಪುಣತನದಿಂದ ಆ ಧನವನ್ನು ದಾನವೂ ಮಾಡಲಿಲ್ಲ. ಈ ಭವನದ ಹಿಂದೆ ಬಂಗಾರದ ಬೆಳ್ಳಿ ನಾಣ್ಯಗಳನ್ನು ದೊಡ್ಡ ದೊಡ್ಡ ಮಡಿಕೆಗಳಲ್ಲಿಟ್ಟು ಬಚ್ಚಿಟ್ಟು ಭೂಮಿಯಲ್ಲಿ ಅಗೆದು ಇಟ್ಟಿದ್ದೇನೆ. ಗೋಡೆಗಳಲ್ಲೂ ಒಂದಿಷ್ಟು ಬಚ್ಚಿಟ್ಟಿರುವೆನು. ಈ ಧನದ ಮೇಲಿನ ವ್ಯಾಮೋಹದಿಂದ ನನ್ನ ಪ್ರಾಣ ಹೋಗಿ ನನ್ನ ಶರೀರವು ಬೂದಿಯಾದರೂ ನಾನು ಈ ಪಿಶಾಚಿ ರೂಪದಲ್ಲಿ ಕಾವಲು ಕಾಯುತ್ತಾ ಇದ್ದೇನೆ. ಇಲ್ಲಿಗೆ ಯಾರು ಬಂದರೂ ನನ್ನ ಧನವು ಅಪಹರಣವಾಗುತ್ತದೆ ಎಂಬ ಭಯದಿಂದ ಅವರನ್ನು ಭಯಪಡಿಸಿ ಓಡಿಸುತ್ತಲೋ ಅಥವಾ ಕೊಂದು ಬಿಡುತ್ತಲೋ ಇನ್ನಷ್ಟು ಪಾಪಕ್ಕೆ ಈಡಾಗಿದ್ದೇನೆ. ನೀವು ಮಹಾತ್ಮರು ನನ್ನನ್ನು ಈ ದುಸ್ಥಿತಿಯಿಂದ ವಿಮುಕ್ತಿ ಮಾಡಿ ಈ ಧನವನ್ನು ನೀವು ಸದ್ವಿನಿಯೋಗ ಮಾಡಿ ನನಗೆ ಈ ಪಿಶಾಚಿ ರೂಪವನ್ನು ಬಿಡಿಸಿ ಸದ್ಗತಿಯನ್ನು ಪ್ರಸಾದಿಸಿ ಈ ಭವನವನ್ನು ಬಿಟ್ಟು ನಾನು ಹೊರಟು ಹೋಗುತ್ತೇನೆ ಎಂದಿತು. ವೆಂಕೋಸ ಅವನನ್ನು ಆಶೀರ್ವದಿಸಿ ತನ್ನ ಪರಿವಾರದ ಸದಸ್ಯರು, ಶಿಷ್ಯರು ಮತ್ತು ಗ್ರಾಮಸ್ಥರ ಸಹಾಯದಿಂದ ಧನವನ್ನೆಲ್ಲ ಹೊರತೆಗೆಸಿ ಕಾಶಿಗೆ ತೆಗೆದುಕೊಂಡು ಹೋಗಿ ಅವನ ಹೆಸರಿನಲ್ಲಿ ದಾನ ಧರ್ಮವನ್ನು ಮಾಡಿ ದೇವರ ಕಾರ್ಯಗಳನ್ನು ಮಾಡಿಸಿ ಅವನಿಗೆ ಶ್ರಾದ್ದ ಕರ್ಮಗಳನ್ನು ಶಾಂತಿಯನ್ನು ಮಾಡಿ ಸದ್ಗತಿಯನ್ನು ಕಲ್ಪಿಸಿಕೊಟ್ಟರು. ಇದನ್ನೆಲ್ಲ ಜನರು ಪ್ರಚಾರ ಮಾಡಲಾಗಿ ವೆಂಕೋಸಾರ ಕೀರ್ತಿ ಎಲ್ಲೆಡೆ ವ್ಯಾಪಿಸಿತು. ವೆಂಕೋಸ ಕಾಶಿಯಾತ್ರೆಯನ್ನು ಮಾಡಿ ಪ್ರಯಾಗ, ಕುರುಕ್ಷೇತ್ರ, ಪೂರಿ, ಜಗನ್ನಾಥ, ಸೋಮನಾಥ, ಮಥುರಾ ಬೃಂದಾವನಗಳನ್ನು ಪ್ರದರ್ಶಿಸಿ ಅಹಮದಾಬಾದ್ ಅನ್ನು ಸೇರಿ ಅಲ್ಲಿ ಪ್ರಖ್ಯಾತವಾದ ಸಾವದ್ಗಾಹಿ ಎಂಬ ಮುಸ್ಲಿಂ ದರ್ಗಾವನ್ನು ದರ್ಶಿಸಿದ್ದಾರೆ. ಆ ದರ್ಗಾ ಬಳಿ ವೆಂಕೋಸ ಭಕ್ತಿಯಿಂದ ಕುಲಮತಾತೀತ ಮಹೋನ್ನತ ಸಂಸ್ಕಾರದಲ್ಲಿ ನಮಸ್ಕರಿಸಲಾಗಿ ದರ್ಗಾದಿಂದ ಎಲ್ಲರಿಗೂ ಕೇಳಿಸುವಂತೆ ಸುಸ್ವರದಿಂದ ಒಂದು ಧ್ವನಿ ಹೀಗೆ ಕೇಳಿಸಿತು. ಸಲಾಂ ವಾಲೇಕುಂ, ಜೈ ಜೈ ಮಹಾರಾಜ್. ವೆಂಕೋಸಾನನ್ನು ಕುರಿತು ದಿವ್ಯವಾದ ಧ್ವನಿಯೊಂದು ಹೀಗೆ ನುಡಿಯಿತು. ಪೂರ್ವ ಜನ್ಮದಲ್ಲಿ ನೀನು ಕಾಶಿಯಲ್ಲಿ ಇರುತ್ತಿದ್ದ ಶ್ರೀ ರಮಾನಂದ ಪುಂಗವನು, ಈ ಜನ್ಮದಲ್ಲಿ ನೀನು ಗೋಪಾಲರಾವ ಹೆಸರಿನಿಂದ ಜನಿಸಿ ಜಾಗೀರ್ದಾರ್ ದೇಶ್ಮುಖ್ ಎಂಬ ಬಿರುದನ್ನು ಹೊಂದಿ ಪ್ರಸ್ತುತದಲ್ಲಿ ವೆಂಕೋಸ ಆಗಿ ಕೀರ್ತಿ ಗಳಿಸಿರುವೆ. ಶರೀರಗಳು ಬದಲಾದರೂ ನಿನ್ನ ಆತ್ಮತತ್ವವನ್ನು ಕಂಡುಕೊಂಡು ಆನಂದಿಸಿರುವೆನು. ನಿನ್ನನ್ನು ಸೈಲುವಾಡಾಗೆ 10 ಮೈಲಿ ದೂರದಲ್ಲಿ ಹೆಸರುವಾಸಿಯಾದ ಮನವಾತ್ ಎಂಬ ಗ್ರಾಮದಲ್ಲಿ ನೀನು ಶ್ರೀ ರಮಾನಂದ ಯೋಗಿಯಾಗಿ ಇದ್ದ ಕಾಲದಲ್ಲಿ ನಿನಗೆ ಪ್ರಿಯ ಶಿಷ್ಯನಾಗಿ ಮಾರ್ಪಟ್ಟ ಕಬೀರನ ಅಂಶದಿಂದ ಜನಿಸಿದ ಒಬ್ಬ ಬಾಲಕನು ಫಕೀರನ ಬಳಿ ಬೆಳೆಯುತ್ತಿದ್ದಾನೆ. ಆತನು ಅತಿ ಶೀಘ್ರದಲ್ಲಿಯೇ ನಿನ್ನನ್ನು ಸೇರುತ್ತಾನೆ. ನಿನ್ನ ಎತ್ತರಕ್ಕೆ ಆತನನ್ನು ತಿದ್ದಿ ಲೋಕೋದ್ಧಾರಕ್ಕಾಗಿ ಜನಿಸಿರುವ ಈ ನಿನ್ನ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳುವಿಯಂತೆ ಎಂದು ಹೇಳಿ ಆ ಧ್ವನಿಯು ನಿಂತಿತು. ವೆಂಕೋಸ ಭಕ್ತಿಯಿಂದ ಸಾವದ್ಗಾಹಿ ಮಹಾತ್ಮನ ಸಮಾಧಿಗೆ ನಮಸ್ಕರಿಸಿ ಪುನಃ ತನ್ನ ಪರಿವಾರ ಶಿಷ್ಯರೊಂದಿಗೆ ಠಾಕೂರ್ ಸಿದ್ದಾಪುರ್ ಮೂಲಕ ಸೈಲುವಾಡ ಸೇರಿಕೊಂಡರು. ಆ ಪ್ರಿಯ ಶಿಷ್ಯನು ಯಾವಾಗ ಬರುತ್ತಾನೋ ದೈವೇಚ್ಛೆ ಎಂದುಕೊಂಡರು. ಆ ಸಮಯ ಈಗ ಕೂಡಿ ಬಂದಿದೆ. ಬೇಗಂ ಕೋಟೆಯ ಮಹಾದ್ವಾರದಲ್ಲಿ ಬಂದು ನಿಂತು ದ್ವಾರಪಾಲಕರಿಗೆ ತನ್ನ ಅಳಲನ್ನು ತೋಡಿಕೊಂಡಿದ್ದಾಳೆ. ಇನ್ನು ಈ ಸಾಯಿ ಚರಿತಾಮೃತದ ಮುಂದಿನ ರೋಚಕ ಕಥೆಯನ್ನು ಮುಂದಿನ ಅಧ್ಯಾಯದಲ್ಲಿ ದತ್ತಭಕ್ತ ಜಿಜ್ಞಾಸುಗಳು ಆಲಿಸಿರಿ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಅವಧೂತ ಚಿಂತನಾ ಶ್ರೀ ಗುರುದೇವ ದತ್ತ.